ದೋಸೆ ಎಲ್ಲ ತಿನ್ಕೊಂಬಂದ್ವಿ. ನೀವೇ ನೋಡಿದ್ರಿ ಆ ದೋಸೆಲಿ ನಮ್ಗೆ ಏನಪ್ಪ ಕಾಣ್ತಾ ಇತ್ತು ಅಂದ್ರೆ, ಅವರು ಹೋಟ್ಲು 60 ವರ್ಷದ ಎಕ್ಸ್ಪೀರಿಯನ್ಸ್ ಆ ದೋಸೆಲಿ ಕಾಣ್ತಾ ಇತ್ತು ನಮ್ಗೆ. ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಒಂಥರ. ಈ ರಬ್ಬರೇ ಗುರು ನಾನು ನಾಳೆ ಮಾಡಿದ್ದು, ಈ ರಬ್ಬರೇ ಗುರು ಮೊನ್ನೆ ನಾನು ನಿನ್ನೆ ದಿನ ಪೂರ್ತಿ ವೇಸ್ಟ್ ಮಾಡಿದ್ದು. ಈ ತರ ಕ್ಯಾಂಟ್ರಲ್ ಯಾವಾಗ ಬಿಡ್ತಾರೋ ವೋಲ್ವೋ ಗೊತ್ತಿಲ್ಲ, ಬಿಟ್ಟರೆ ಸಾಕು ತಗೊಂಬೋದು, ಆರಾಮಾಗಿ ನೆಮ್ಮದಿ ಓಡಿಸ್ಬೋದು ವೋಲ್ವೋ ವೋಲ್ವೋನೇ. ಯಾಕಪ್ಪ ಅಂದ್ರೆ ನಾಳೆ ಗಾಡಿ ಸರ್ವಿಸ್ಗೆ ಬಿಡ್ಬೇಕು, ಆಯಿಲ್ ಚೇಂಜು, ಆಯಿಲ್ ಚೇಂಜ್ ಫಸ್ಟ್ ಸರ್ವಿಸ್ಗೆ ಬಿಡ್ಬೇಕು. 50,000 ಓಡಿದೆ ಗಾಡಿ. ಹಾಯ್ ಫ್ರೆಂಡ್ಸ್ ಎಲ್ಲರೂ, ಗುಡ್ ಮಾರ್ನಿಂಗ್. ಅಂದ್ರೆ ರಾತ್ರಿ ಬಂದಿಲ್ಲಿ ಪಾಯಿಂಟ್ ಹತ್ರ ಮಲಗಿದ್ವಿ, ಬೆಳಗ್ಗೆ ಗಾಡಿ ಎದ್ದ ತಕ್ಷಣ ಖಾಲಿ ಮಾಡಿಬಿಟ್ರು, ಬೆಳಗ್ಗೆ 6 ಗಂಟೆಯಿಂದನೇ ಶುರು ಮಾಡಿಬಿಟ್ರು, ಬೇಗ ಆಗೋಯ್ತು. ಇದೇ ಅಂಗಡಿಯವ್ರದ್ದು ಬಾಲಾಜಿ ಮೆಡಿಕಲ್ಸ್ ಅಂತ, ಆ್ಯಕ್ಚುಲಿ ಅಲ್ಲಿ ಗೋಡನಲ್ಲಿ ಇಳಿಸ್ಕೊಂಡ್ರು. ಬ್ರೋ ಟಿಫನ್ನು ಮಾಡಿ ಎಲ್ಲಿ ಬ್ರೋ? ನಮ್ಮ ಸಬ್ಸ್ಕ್ರೈಬರ್ ನಿನ್ನೆ ಸಜೆಸ್ಟ್ ಮಾಡಿದ್ರು ಇಲ್ಲಿ ವಾಸುವಿನ ಯಾವುದೋ ಒಂದು ಹೋಟ್ಲ್ ಇದೆ, ಮಸಾಲೆ ದೋಸೆ ಫೇಮಸ್ಸು, 60 ವರ್ಷದ ಹೋಟ್ಲ್ ಅದು, ಅಲ್ಲೇ ತಿನ್ಕೊಂಡೋಗಿ ಚೆನ್ನಾಗಿರುತ್ತೆ, ಅದ್ರ ಪಕ್ಕದಲ್ಲೇ ಇದೆ ಅಂದರು. ಹಂಗಾಗಿ ಇವಾಗ ಅಲ್ಲೇ ಹೋಗಿ ತಿನ್ಕೊಂಬರೋಣ ಅಂತ ಟಿಫನ್ ಮಾಡಿಕೊಂಡು ಒಂದು ಮಸಾಲೆ ದೋಸೆ ತಿನ್ಕೊಂಡು ಇಲ್ಲಿಂದ ಹೋಗೋಣ. ಟೈಮು ಕರೆಕ್ಟಾಗಿ 8 ಗಂಟೆ 7:58 ಇವತ್ತೇ ಬ್ರೋ, ಕರೆಕ್ಟಾಗಿ ಟೈಮ್ ಸರಿ ಟಿಫನ್ ಮಾಡ್ತಾ ಅಲ್ವಾ, ಬನ್ನಿ ಹೋಗಿ ಬರೋಣ. ಇದೇ ನೋಡಿ 60 ವರ್ಷದ ಹಳೆ ಹೋಟ್ಲು, ನೋಡೋಣ ಟೇಸ್ಟ್ ಹೆಂಗಿರುತ್ತೆ. ನಾವಿವತ್ತು ಮಸಾಲೆ ದೋಸೆ ಮತ್ತು ವಡೆ ತಾಡಿ ಸಿಂಗ್ ಸಿಂಗಲ್ ವಡೆ, ಟೇಸ್ಟ್ ಹೆಂಗಿತ್ತು ಅಂತ ಗಾಡಿಲೋಗ ಹೇಳ್ತಿ ಬನ್ನಿ. ದೋಸೆ ಎಲ್ಲ ತಿನ್ಕೊಂಬಂದ್ವಿ, ನೀವೇ ನೋಡಿದ್ರಿ ಆ ದೋಸೆಲಿ ನಮ್ಗೆ ಏನಪ್ಪ ಕಾಣ್ತಾ ಇತ್ತು ಅಂದರೆ, ಅವರು ಹೋಟ್ಲು 60 ವರ್ಷದ ಎಕ್ಸ್ಪೀರಿಯನ್ಸ್ ಆ ದೋಸೆಲಿ ಕಾಣ್ತಾ ಇತ್ತು ನಮಗೆ. ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಒಂಥರ. ಒಂದು ಕಾಫಿ ಪಾರ್ಸಲ್ ತೊಗೊಂಬಂದ್ವಿ, ಗಾಡಿಲಿ ಕುತ್ಕೊಂಡು ಕುಡಿಯೋಣ ಅಪರೂಪಕ್ಕೆ ಅಂತ. ದೋಸೆ ಚೆನ್ನಾಗಿತ್ತು, ಸಲ ನನಗೆ ಸಖತ್ ಇಷ್ಟ ಆಯಿತು. ಕನಕಪುರ ಬಿಟ್ಟವ್ರು ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಸೀದಾ ಬೆಂಗಳೂರು ನಾಯಂಡಳ್ಳಿ ಹತ್ರ ಬಂದು ಗಾಡಿ ನಿಲ್ಸಿದ್ವಿ. ಎಲ್ಲೂ ನಿಲ್ಸೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಏನೋ ಲೋಡಿಂಗ್ ಇತ್ತು ಅಂತ ಅರ್ಜೆಂಟ್ ಬಂದ್ವಿ. ಇಲ್ಲಿ ಬಂದ ಮೇಲೆ ಲೋಡ್ ಕ್ಯಾನ್ಸಲ್ ಆಗೋಯ್ತು. ಸದ್ಯಕ್ಕೆ ಅಲ್ಲಿ ನೋಡಿ ನಮ್ದು ಇನ್ನೊಂದು ಗಾಡಿ, ನಮ್ಮ ಸ್ನೇಹಿತರದ್ದು SLR, ಇವರ ಓನರು. ಬ್ರೋ ಏನೋ ಕುಶಲಣ್ಣ, ಏನೋ ಸಮಾಚಾರ? ಈ ರಬ್ಬರೇ ಗುರು ನಾನು ನಾಳೆ ಮಾಡಿದ್ದು, ಈ ರಬ್ಬರೇ ಗುರು ಮೊನ್ನೆ ನಾನು ನಿನ್ನೆ ದಿನ ಪೂರ್ತಿ ವೇಸ್ಟ್ ಮಾಡಿದ್ದು. ನಿನ್ನೆ ಖಾಲಿ ಆಗೋದು ರಬ್ಬರ್ ಒಂದು ಚೆನ್ನಾಗಿದ್ದು, ನಿನ್ನೆ ಮಧ್ಯಾಹ್ನ ಖಾಲಿ ಮಾಡ್ಕೊಂಡು ಇಲ್ಲಿರ್ತಿದ್ದೆ ನಾನು ಆರಾಮಾಗಿ. ಏನು ಮಾಡಂಗಿಲ್ಲ, ಸಣ್ಣ ಸಣ್ಣ ಬೋಲ್ಟ್ ನಮಗೆ ನೋವು ಕೊಡೋದು. ಹೌದು ಟೈಮಲ್ಲಿ ದರ್ಶನ್ ಬ್ರೋ ಮನೆಗೆ ಹೊರಟಿದ್ದಾರೆ. ಬ್ರೋ ಎಲ್ಲ ಬ್ರೋ ಸಿಗು ಬಾಯ್, ಮತ್ತೆ ನೆಕ್ಸ್ಟ್ ಏನು ಸಿಗುವ ಖಂಡಿತ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಬಂದಿದ್ದು? ಸೂಪರ್ ಆಗಿತ್ತು. ಹಾಂ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋದು ಬ್ರೋ, ಈ ಟ್ರಿಪ್ ಬಗ್ಗೆ ಹೇಳಿ. ಈ ಟ್ರಿಪ್ ಬಗ್ಗೆ ಚೆನ್ನಾಗಿತ್ತು ಬ್ರೋ, ತುಂಬ ಚೆನ್ನಾಗಿತ್ತು. 4 ವರ್ಷ ಆದಮೇಲೆ, 4 ವರ್ಷ ಆದಮೇಲೆ ಬಂದಿದ್ದು. ಇನ್ನು ಅರ್ಜಿ ಹೋಗಿಲ್ಲ, ಡೈಲಿ ಆಫೀಸ್ಗೆ ಹೋಗಿ ಬಂದು ಬಂದು ಬೋರ್ ಆಗಿ ಈಗ 5 ದಿನ ಟ್ರಿಪ್ ಮುಗಿಸ್ಕೊಂಬಂದಿ. ಮನೆಗೆ ಹೋದ್ರೆ 5 ದಿನ ಕರೆಕ್ಟ್ ಆಗುತ್ತೆ. ಸರಿ ಬ್ರೋ, ಸರಿ ಬ್ರೋ, ಬಾಯ್, ಮತ್ತೆ ಸಿಗುವ. ಮತ್ತೆ ಮತ್ತೆ ಖಂಡಿತ ಬ್ರೋ. ನಾನು ಕುಶಲಣ್ಣ ಇವಾಗ ಇಲ್ಲೇ ಕುತ್ಕೊಂಡು ಮೊಬೈಲ್ ನೋಡ್ತಾ ಆಡಬೇಕು. ಏನು ಕುಶಲಣ್ಣ, ಹಿಂಗಾದ್ರೆ ಹೆಂಗಣ್ಣ ಲಾರಿಯರ್ ಜೀವನ? ಭಾರಿ ಕಷ್ಟ ಆಗುತ್ತೆ, ಭಾರಿ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಈ ಮಳೆಗಾಲದಲ್ಲಿ ಬರ ಪಡನಕ್ಕ ಲಾರಿ ಓನರ್ಗಳಿಗೆ ಯಾವ ಟೈಮಲ್ಲೂ ಬೇಡ. ಲಾರಿ ಓನರ್ಗಳು ಕುಸಿಯೋದೇ ಇಲ್ಲಿ, ಡ್ರೈವರ್ಗಳು ಬೇಜಾರಾಗೋದು ಈ ಟೈಮಲ್ಲಿ. ಟ್ರಿಪ್ ಆಗಲ್ಲ, ಏನಿಲ್ಲ, ಕಮಿಟ್ಮೆಂಟ್ಗೆ ಟ್ರಿಪ್ ಆಗಲ್ಲ, ನಮ್ಮ ಕಮಿಟ್ಮೆಂಟ್ಗೆ ನಮಗೂ ಟ್ರಿಪ್ ಆಗಲ್ಲ. ಏನು ಮಾಡಂಗಿಲ್ಲ, 2 ತಿಂಗಳು ದೊಬ್ಬಬೇಕು, ಕಟ್ಕೊಂಡಿದೀವಿ ಓಡಿಸ್ತೀವಿ, ಕಟ್ಕೊಂಡಿದೀವಿ ಮೂವರ್ ಎಂಟರ್ನ ಅಂದ್ಮೇಲೆ ಸದ್ಯಕ್ಕೆ ನಮ್ಮ ಗಾಡಿಗಳು ಇಲ್ಲೇ ಇದಾವೆ, ಹೋಗಿ ಊಟ ಗೀಟ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ಮುಂದೆ ಹೋಗಿ ಊಟ ಮಾಡ್ಕೊಂಬರೋಣ. ಅಣ್ಣ ಇನ್ನೇ ಸರ್ ಅಣ್ಣ, ಒಂದು ಯಾವ್ರ ನಿಮ್ದು ಶ್ರೀರಾಮ್ಪುರ? ಹ್ಞೂ, ಕುಶಲ ಅಣ್ಣ ನೋಡಿರ್ತೀರಿ ನೀವು ಆಲ್ರೆಡಿ ವಿಡಿಯೋದಾಗೆ. ಇವತ್ತಿನ 30 ವರ್ಷ ಆಗೋದೇನು ಐತೆ ಹೇಳು. ಊಟ ಎಲ್ಲ ಮಾಡ್ಕೊಂಬಂದಿದ್ದಾಯ್ತು, ಇವಾಗ ಅವ್ರೂ ಗಾಡಿ ಹತ್ರ ಹೋದ್ರು. ಬಾಯ್ ಇವಾಗ ಇಲ್ಲಿಂದ ಬಾಯ್ ಬಾಯ್ ಬಾಯ್. ಅವ್ರದ್ದು ನಾಳೆ ಆಗಿ ಬದಲೋಡು, ಇವತ್ತು ಯಾವುದು ಇಲ್ಲ ಅಂದರು. ಅಲ್ಲಿ 2 ಗಾಡಿಗೆ ಕೇಳಿದ್ವಿ, ಅದಕ್ಕೆ ಸೆಟ್ ಆಗಲಿಲ್ಲ, 1 ಗಾಡಿಗೆ ಸೆಟ್ ಆಯಿತು. ಹಂಗಾಗಿ ಲೋಡ್ಗೆ ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ತುಂಬಿ ಸ್ಟೇಷ್ನರಿ ಐಟಮ್ಮೇನೇ, ಬುಕ್ಸ್ ಐಟಮ್ ಸ್ಕೂಲ್ಗೆ. ಇದೊಂದು ಟ್ರಿಪ್ ಹೋಗ್ಬರ್ಬೇಕು, ನನಗೆ 15ನೇ ತಾರೀಕು ನಮ್ಮ ಊರಲ್ಲಿ ಸ್ವಲ್ಪ ಜಾತ್ರೆ ಇದೆ, ಹಂಗಾಗಿ ಊರಿಗೆ ಹೋಗಬೇಕು. ಒಂದು ಟ್ರಿಪ್ಪು ಹಿಂಗೆ ಹೋಗಿ ಬರೋಣ, ನೆಕ್ಸ್ಟ್ ಬಂದ್ಬಿಟ್ಟು ಲಾಂಗ್ ಟ್ರಿಪ್ ಮಾಡೋಕೆ ಸ್ಟಾರ್ಟ್ ಮಾಡೋಣಂತೆ. ಇದೊಂದು ಟ್ರಿಪ್ ಲೋಕಲ್ ಓಡಿಸೋಣ, ಇಲ್ಲ ಗೊತ್ತಿಲ್ಲ ಈ ಟ್ರಿಪ್ ನಾನು ಹೋಗ್ತೀನೋ ಇಲ್ಲ ಅನ್ನೋದು ಕೂಡ ಇನ್ನೂ ಗೊತ್ತಿಲ್ಲ, ಏನಾಗುತ್ತೋ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹಂಗೆ ಬರ್ತಾ SRS ಹತ್ರ ಒಂದು 2,000 ಡೀಸೆಲ್ ಹಾಕ್ಸ್ಕೊಂಡೆ, ಡೀಸೆಲ್ ಫುಲ್ ಕಮ್ಮಿ ಇತ್ತಿಲ್ಲ SP ಲೇ. ಹೋಗೋಣ ಪಾಯಿಂಟ್ಗೆ, ಲೋಡಿಂಗ್ ಪಾಯಿಂಟ್ಗೆ ಬನ್ನಿ.
ಫೈನಲ್ ಆಗಿ ಲೋಡಿಂಗ್ ನೋಡ್ಬೋದು ಮುಕ್ಕಾಲು ಭಾಗ ಆಯಿತು. 4 ಗಂಟೆಗೆ ತನ್ನ ಗಾಡಿ ಇಲ್ಲಿ ಹಾಕಿದ್ದು, ಆಲ್ಮೋಸ್ಟ್ ಅಲ್ಲಿ ಲೋಡಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು. 8 ಗಂಟೆ 5 ಕರೆಕ್ಟಾಗಿ ಟೈಮ್, 4 ಅವರಿಗೆ ಫುಲ್ ಲೋಡ್ ಮಾಡಿದ್ರು. ಇದು ಬಂದು 4 ಡೆಲಿವರಿ ಕೊಡಬೇಕು. ಎಲ್ಲೆಲ್ಲಪ್ಪ ಅಂದರೆ ಉನ್ಗುಂದ ಸರೌಂಡಿಂಗು, ಇಳಕಲ್ಲು ಉನ್ಗುಂದ ಮಧ್ಯದಲ್ಲಿ ಖಾಲಿಯಾಗಿ ಹೋಗುತ್ತೆ ಗಾಡಿ, ಮತ್ತು ಅಲ್ಲಿಂದ ನೋಡ್ಬೇಕು ಎಲ್ಲಿ ಹೋಗೋದು ಲೋಡಿಂಗ್ ಅಂತ ಗೊತ್ತಿಲ್ಲ. ನಮ್ಮ ಸಲಗ ಕೂಡ ಇವಾಗ ಫೈನಲ್ ಆಗಿ ಬಂತು, ಖಾಲಿ ಮಾಡ್ಕೊಂಡು ಈರುಳ್ಳಿ ತುಂಬ್ಕೊಂಬಂದಿತ್ತು. ಅದು ಬೆಳಗ್ಗೆ ಲೋಡ್ ಆಗುತ್ತೆ. ನಮ್ಮ ಗಾಡಿ ಫುಲ್ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು, ಬಿಲ್ಲೆಲ್ಲ ಇಸ್ಕೊಂಬಂದಿದ್ದಾಯ್ತು. ಇವಾಗ ನಮ್ಮ ಗಾಡಿದ ಬಿಲ್ಲೆಲ್ಲ ಇಸ್ಕೊಂಡಿದ್ದಾಯ್ತು, ಅವ್ರ ಹತ್ರ ಸ್ವಲ್ಪ ಲೆಕ್ಕ ತೊಗೊಂಬ ಲೆಕ್ಕ ತೊಗೊಂಬಿಟ್ಟು ಹೊರಡೋಣ. ಸದ್ಯಕ್ಕೆ ಬೆಂಗಳೂರಲ್ಲಿ ಫುಲ್ ಲೋಡಿಂಗ್ ಎಲ್ಲ ಮಾಡ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇಲ್ಲಿಂದ ಇವಾಗ ಬಿಡಾಶ್ರಿಗೆ 10 ಗಂಟೆ ಆಯಿತು. ನಮ್ದು ಸಲಗ ಬಂದಿದ್ರಿಂದ ಅದ್ರ ಸ್ವಲ್ಪ ಲೆಕ್ಕ ಎಲ್ಲ ತೊಗೊಂಡು ಬಂದಿತ್ತು. 1 ಅವರ್ ಲೇಟ್ ಆಗೋಯ್ತು, 1 ಅವರ್ ಮುಂಚೆನೆ ಬಿಡಬೇಕಿತ್ತು, 1 ಅವರ್ ಲೇಟ್ ಆಗೋಯ್ತು ಅಷ್ಟೇ. ಇವಾಗ ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗೋಣ. ಸ್ವಲ್ಪ ಕೆಲಸ ಐತೆ ಬೆಳಗ್ಗೆ ಊರಲ್ಲಿ, ನಿಲ್ಸ್ಕೊಂಡು ಹೋಗೋದ ನಾನ್ ಸ್ಟಾಪಾಗಿ ಹೋಗೋದಾಗ ಗೊತ್ತಿಲ್ಲ, ಇನ್ನ ನೋಡೋಣ. ನಾನ್ ಸ್ಟಾಪಾಗಂತೂ ಯಾವತ್ತೂ ಹೋಗಲ್ಲ ನಾವು. ಇಲ್ಲಿಂದ ಡೀಸೆಲ್ಗೆ ಸ್ಟಾಪ್ ಕೊಡ್ತೀವಿ, ಮುಂದೆ ಹೋಗಿ ಇನ್ನೊಂದಕ್ಕೆ ಸ್ಟಾಪ್ ಕೊಡ್ತೀವಿ. ಸುಮ್ಮನೆ ಹೇಳ್ತಾ ಇರ್ತೀನಿ ನಂಗೆ ನಾನ್ ಸ್ಟಾಪ್ ಅಂತ ಅಷ್ಟೇ. ನೋಡೋಣ, ಅಕಸ್ಮಾತ್ ಎಲ್ಲ ನಿದ್ದೆ ಬಂದರೆ ಮಲ್ಕೊಂಡು ಬೆಳಗ್ಗೆ ಮನೆಗೆ ಹೋಗ್ಬಿಟ್ಟು ಹೋಗೋದ, ಏನು ಮಾಡೋದು ಏನು ಮಾಡೋದು ಥಿಂಕ್ ಮಾಡೋಣ, ಯೋಚನೆ ಮಾಡೋಣ. ಇವತ್ತು ಮ್ಯಾಟ್ರ್ ಏನಪ್ಪ ಅಂದರೆ, ನಾವು ಡೈಲಿ ಎಲ್ಲಿ ಡೀಸೆಲ್ ಹಾಕ್ಸ್ತೀವಲ್ಲ ಅಲ್ಲಿ ಡೀಸೆಲ್ ಹಾಕ್ಸಿಲ್ಲ, ಸ್ವಲ್ಪ ಮುಂದೆ ಬಂದ್ಬಿಡ ಮಿಸ್ ಆಗಿ. ಹಂಗಾಗಿ ನೆಕ್ಸ್ಟು ಬಂಕ್ ಹತ್ರ ಬಂದು ಹಾಕ್ಸ್ತಾಯಿದ್ದೀನಿ, ಹೆಚ್ ಪಿಲಿ ಹಾಕ್ಸೋದಟ್ಟು. ಇವಾಗ ಈ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೇ ಹೋಗೋದು, ಇಲ್ಲೂ 1.8 ಅಷ್ಟೇ ಡೀಸೆಲ್ಲು. ನಮ್ಮ ಗಾಡಿ 15,900 ರೂಪಾಯಿ ಫುಲ್ ಆಯಿತು. ಆ್ಯಕ್ಚುಲಿ ಇವತ್ತು ಬರೋ ಎನ್ರಾಯ್ಡ್ಸ್ ಇರೋದ್ರಿಂದ ಅಣ್ಣಂಗೊಂದು ಕೆಲಸ ಲೆಕ್ಕ ಮಾಡ್ಕೊಳಕ್ಕೆ ನೋಡಿ, ಫುಲ್ ಟ್ಯಾಂಕ್ ಡೀಸೆಲ್ ಆಗೈತೆ. ನಿಮ್ಮದು ಸ್ವಲ್ಪನೂ ಗ್ಯಾಪ್ ಇಲ್ಲ, ಫುಲ್ ಅಂದರೆ ಫುಲ್ ಮಾಡಿಸಿವಿ. ಯಾಕಂದರೆ ನಮಗೆ ಲೆಕ್ಕ ಸಿಗಬೇಕು ಟ್ರಿಪ್ಗೆ ಎಷ್ಟು ಕುಡಿಯುತ್ತೆ ಅಂತ. ಹಂಗಾಗಿ ಈ ರೇಂಜಿಗೆ ಫುಲ್ ಮಾಡಿಸ್ತೀವಿ ನಾವು. ಕರೆಕ್ಟು 178 ಲೀಟ್ರ್ ಇಟ್ಸ್ ಐತೆ. ಇನ್ನೊಂದು 20 ಲೀಟ್ರ್ ಗಾಡೀಲಿ ಇತ್ತು ಆಲ್ರೆಡಿ, 200 ಲೀಟ್ರ್ ಟ್ಯಾಂಕ್ ಆಗಿರೋದ್ರಿಂದ. ಇಲ್ಲಿಂದ ಇವಾಗ ಹೊರಡೋಣ ಬನ್ನಿ. ಗಾಡಿಗೆ ಡೀಸೆಲ್ ಎಲ್ಲ ಹಾಕ್ಸಿದ್ದಾಯ್ತು, ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬರ್ಬೇಕು. ಹಂಗಾಗಿ ಗಾಡಿ ಇಲ್ಲೇ ಸೈಡ್ಗೆ ಹಾಕೋಗ್ತೀನಿ, ಗಾಡಿ ಪಕ್ಕ ಸೈಡ್ಗೆ ಹಾಕೋದ್ರೆ ಇಲ್ಲೇ ಇರುತ್ತೆ. ಬಂದು ಗಾಡಿ ಎತ್ಕೊಂಡು ಹೋಗ್ಬೋದು ಆರಾಮಾಗಿ. ಈ ಥರ ಕ್ಯಾಂಟ್ರಲ್ಲಿ ಯಾವಾಗ ಬಿಡ್ತಾರೋ ವೋಲ್ವೋ ಗೊತ್ತಿಲ್ಲ, ಬಿಟ್ಟರೆ ಸಾಕು ತಗೊಂಬೋದು ಆರಾಮಾಗಿ, ನೆಮ್ಮದಿ ಓಡಿಸ್ಬೋದು ವೋಲ್ವೋ ವೋಲ್ವೋನೇ. ಪ್ರತಿಯೊಬ್ಬರು ಯಾರೇ ಟ್ರಾವೆಲ್ ಮಾಡಬೇಕಾದ್ರೆ ನಾನು ನೋಡ್ತಾ ಇರ್ತೀನಿ. ಕ್ಯಾಜುವಲಾಗಿ ಫ್ಯಾಮಿಲಿ ಜೊತೆ ಹೋಗ್ಬೇಕಾದ್ರೂ ಕೆಲವರು ನೋಡ್ತಾ ಇರ್ತೀನಿ, ರೋಡ್ ಸೈಡಲ್ಲಿ ನಿಲ್ಲಿಸಿ ಹೊರಗಡೆ ಹೋಗೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ನಮಗದೆಲ್ಲ ನಡೆದೋಗುತ್ತೆ ಅಂದ್ಕೊಳ್ಳಿ, ಬಟ್ ಮನೆ ಫ್ಯಾಮಿಲಿಯನ್ನು ಕರ್ಕೊಂಡು ಹೋದಾಗ ಎಲ್ಲೇ ಆಗಲಿ ಗುರು, ಫಸ್ಟು ಯಾವುದೇ ಒಂದು ಪೆಟ್ರೋಲ್ ಬಂಕ್ ಹೋಗ್ರಿ, 100% ವಾಶ್ರೂಮ್ ಇದ್ದೇ ಇರ್ತವೆ. 98% ಪೆಟ್ರೋಲ್ ಪಂಪಲ್ಲಿ ವಾಶ್ರೂಮ್ ಇದ್ದೇ ಇರುತ್ತೆ. ಅದು ಪಬ್ಲಿಕ್ ವಾಶ್ರೂಮ್ಸ್ ಆಗಿರ್ತವೆ, ಯಾರು ಬೇಕಾದರೂ ಯೂಸ್ ಮಾಡ್ಕೊಬೋದು. ಅಕಸ್ಮಾತ್ ಅಲ್ಲಿ ವಾಶ್ರೂಮ್ ಇಲ್ಲ ಅಂದರೆ ನಾವು ಅವ್ರ ಹೆಲ್ಪ್ಲೈನ್ ನಂಬರ್ ತೊಗೊಂಡ್ಬಿಟ್ಟು ಕಂಪ್ಲೇಂಟ್ ಕೂಡ ಮಾಡ್ಬೋದು. ಆ ಥರ ರೂಲ್ಸ್ ಇದೆ, ಪ್ರತಿಯೊಂದು ಪೆಟ್ರೋಲ್ ಪಂಪಲ್ಲೂ ವಾಶ್ರೂಮು ಫ್ರೀಯಾಗಿ. ಯಾರೇ ಹೋಗಲಿ, ನೀವು ಡೀಸೆಲ್ ಹಾಕ್ಸ್ಲಿ ಬಿಡಲಿ, ಯಾರೇ ಒಬ್ಬ ಪರ್ಸನ್ ಆದ್ರೂ ಫ್ರೀ ಬಿಡಲೇಬೇಕು, ಅದು ರೂಲ್ಸೇ ಐತೆ. ಹಂಗಾಗಿ ಯಾರನ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ಬೇಕಾದ್ರೆ ಬಂಕಲ್ಲಿ ವಾಶ್ರೂಮ್ಸ್ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಇದೆಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ. ಅದು ನಮ್ಮ ಸಬ್ಸ್ಕ್ರೈಬರ್ ಗಾಡಿ, ಮಾತಾಡಿಸ್ಕೊಂಡು ಹೋದ್ ಇವಾಗ ಅವ್ರ ಜೊತೆಗೆ ಹಿಂದೆ ಹೋಗೋಣ ಬನ್ನಿ. ಅವ್ರು ಬಂದು ದಾಂಡೇಲಿಗೆ ಲೋಡ್ ಮಾಡಿದ್ದಾರೆ ಪೋಲ್ಸ್ನ. ಟೈಮ್ ಬಂದು ಕರೆಕ್ಟಾಗಿ 12:30 ಆಗ್ತೈತೆ. ಇವಾಗ ಎಲ್ಲಪ್ಪ ಇದ್ದೀನಿ ಅಂದರೆ ಕರೆಕ್ಟಾಗಿ ಶಿರಾ ಟೋಲ್ ಹತ್ರ ಇದ್ದೀನಿ, ಕಳ್ಳಂಬೇಡ ಟೋಲ್ ಹತ್ರ. ಇಲ್ಲಿ ಗಾಡಿ ತಂದು ಸೈಡ್ಗೆ ಹಾಕಿದ್ದೀನಿ, ಯಾಕಪ್ಪ ಅಂದರೆ ಹೋಗಿ ಊಟ ಗೀಟ ಮಾಡ್ಕೊಂಬರೋಣ ಅಂತ. ಊಟ ಮಾಡಿ ಏನಪ್ಪ ಪ್ಲಾನಿಂಗ್ ಅಂದರೆ ಇರೋದು ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದೋಗೋದು ಅಂತ. ಯಾಕಪ್ಪ ಅಂದರೆ ನಾಳೆ ಗಾಡಿ ಸರ್ವಿಸಿಗೆ ಬಿಡ್ಬೇಕು, ಆಯಿಲ್ ಚೇಂಜ್ ಫಸ್ಟ್ ಸರ್ವಿಸಿಗೆ ಬಿಡ್ಬೇಕು, 50,000 ಹೊಡಿದೆ ಗಾಡಿ. ಹಂಗಾಗಿ ನಾಳೆ ಸರ್ವಿಸ್ ಮಾಡಿಕೊಂಡು ನಾನು ನೈಟ್ ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಹೆಂಗಿದ್ರು ಲೇಟ್ ಆಗೋಯ್ತೆ, ಆಲ್ರೆಡಿ 12:30 ಆಗೈತೆ. ಇವಾಗ ಹೋದ್ರೂ ನಾನ್ ಸ್ಟಾಪಾಗಿ ನೈಟೆಲ್ಲ ಹೊಡಿಬೇಕು, ನೈಟೆಲ್ಲ ಗಾಡಿ ಹೊಡೆದ್ರೆ ಮತ್ತೆ ನಾಳೆ ಬೆಳಗ್ಗೆ ಖಾಲಿ ಮಾಡ್ಸೋಕ್ಕಾಗಲ್ಲ, ಹೆವಿ ಸುಸ್ತಾಗ್ಬಿಡ್ತೀನಿ. ಹಂಗಾಗಿ ಪ್ಲಾನ್ ಮಾಡಿಬಿಟ್ಟಿದ್ದೀನಿ. ಇವಾಗ ನೈಟೆಲ್ಲ ಹೊಡ್ಕೊಂಡು ದುರ್ಗಕ್ಕೆ ಹೋದರೂ ಭಾರತ್ ಬೆಂಚ್ ಅವ್ರ ಮುಂದೆ 9 ಗಂಟೆವರೆಗೂ ಮಲಗಲೇಬೇಕು, ಬೇರೆ ಆಪ್ಷನ್ ಇರಲ್ಲ. ಹಂಗಾಗಿ ನೈಟ್ ನಿದ್ದೆ ಮಾಡ್ಕೊಂಡು ಬೆಳಗ್ಗೆ ಇಲ್ಲಿಂದು ಶಿರಾಟೋಲಿಂದ ಒಂದು 6:30 ಬಿಟ್ರು 8:30-9 ಗಂಟೆಗೆ ಆರಾಮಾಗಿ ಶೋರೂಮ್ ಹತ್ರ ಹೋಗಿ ಗಾಡಿನ ಆಯಿಲ್ ಚೇಂಜಿಗೆ ಬಿಡ್ಬೋದು. ಇವಾಗ ಹೋಗಿ ಫಸ್ಟ್ ಊಟ ಮಾಡ್ಕೊಂಡು ಬರೋಣ ಬನ್ನಿ. ಊಟ ಎಲ್ಲ ಮಾಡ್ಕೊಂಬಂದಿದ್ದಾಯ್ತು, ಒಂದು ಹಾಫ್ ರೈಸ್ ತಿನ್ಕೊಂಬಂದೆ, ಅದಕ್ಕೋ ಸರಿ ಇರಲಿಲ್ಲ. ಹಂಗಾಗಿ ನಿಮ್ಗೆ ಏನು ತೋರಿಸಲಿಲ್ಲ, ಟೇಸ್ಟೇ ಇರಲಿಲ್ಲ ಇವತ್ತು. ಅದು ಹಂಗೆ ಹೊಟ್ಟೆ ತುಂಬ ಊಟ ಮಾಡ್ಬೇಕಂತಂದು ಹೋಗಿದ್ದೀನಿ, ಟೇಸ್ಟ್ ಸಿಗಲ್ಲ. ಯಾವಾಗ ನಾವು ಹೊಟ್ಟೆ ತುಂಬ್ದಾಗ ಹೋದಾಗ ಟೇಸ್ಟ್ ಸಿಗುತ್ತೆ, ಏನು ಮಾಡೋಕ್ಕಲ್ಲ. ಓಕೆ, ಎಲ್ರಿಗೂ ಗುಡ್ ನೈಟ್, ಮತ್ತೆ ಬೆಳಗ್ಗೆ ಎದ್ದು ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಟಾಟಾ, ಬೈ ಬೈ, ಗುಡ್ ನೈಟ್.